ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಸಂಸದ ಬಿವಿ ನಾಯಕ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಸಾಹುಕಾರ್ ಜೊತೆ ಬಿವಿ ನಾಯಕ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ದುಡುಕಿ ನಿರ್ಧಾರ ತೆಗೆದುಕೊಳ್ಳದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಮೇಶ್ ಭೇಟಿ ಬೆನ್ನಲ್ಲೇ ಸಿಎಂ ಕುಮಾರಸ್ವಾಮಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗ್ತಾ ಇದೆ. ಸಂಧಾನ ಸಭೆಯಲ್ಲಿ ನಡೆದ ಮಾತುಕತೆ ಬಗ್ಗೆ ಸಿಎಂಗೆ ಮಾಹಿತಿ ನೀಡಲಾಗ್ತಾ ಇದೆ. ಬಿವಿ ನಾಯಕ ಮುಂದೆ ಬೇಡಿಕೆ ಮುಂದಿಟ್ರ ಅಥವಾ ಮೌನಕ್ಕೆ ಶರಣಾದ್ರ ಸಾಹುಕಾರ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ. ಸರ್ಕಾರ ಉಳಿಸಿಕೊಳ್ಳಲು ಶತಾಯ ಗತಾಯ ಪ್ರಯತ್ನಿಸ್ತಾ ಇದ್ದಾರೆ ದೋಸ್ತಿಗಳು. ಸೊ ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಈಗ ಸಂಸದ ಬಿವಿ ನಾಯಕ ಮಧ್ಯಸ್ಥಿಕೆ ವಹಿಸಿರುವಂತಹದ್ದು. ಸಾಹುಕಾರ್ ಜೊತೆ ಬಿವಿ ನಾಯಕ ಚರ್ಚೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಳದಂತೆ ಬಿವಿ ನಾಯಕ ರಮೇಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಈಗ ರಮೇಶ್ ಭೇಟಿ ಬೆನ್ನಲ್ಲೇ ಸಿಎಂ ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಸಂಧಾನ ಸಭೆಯಲ್ಲಿ ನಡೆದಂತಹ ಮಾತುಕತೆ ಬಗ್ಗೆ ಬಿವಿ ನಾಯಕ ಸಿಎಂಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಬಿವಿ ನಾಯಕ ಮುಂದೆ ಬೇಡಿಕೆ ಮುಂದಿಟ್ರ ಅಥವಾ ಅವರ ಮುಂದೆ ಸಾಹುಕಾರ್ ಅವರು ಮೌನಕ್ಕೆ ಶರಣಾದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸೊ ಸರ್ಕಾರ ಉಳಿಸಿಕೊಳ್ಳಲು ಶತಾಯ ಗತಾಯ ದೋಸ್ತಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಎಸ್, ಇವತ್ತು ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಸಂಸದ ಬಿವಿ ನಾಯಕ್ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿದ್ರು. ಸಾಹುಕಾರ್ ಜೊತೆ ಬಿವಿ ನಾಯಕ್ ಚರ್ಚೆಯನ್ನ ನಡೆಸಿದ್ರು. ಯಾವುದೇ ಕಾರಣಕ್ಕೂ ನೀವು ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅನ್ನುವಂಥದ್ದನ್ನ ಬಿವಿ ನಾಯಕ ರಮೇಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ರಮೇಶ್ ಭೇಟಿ ಬೆನ್ನಲ್ಲೇ ಬಿವಿ ನಾಯಕ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅವರು ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಈಗ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಎಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ, ರಮೇಶ್ ಅವರನ್ನ ಮನವೊಲಿಸೋದಕ್ಕೆ ಯಾವ ರೀತಿ ಕಸರತ್ತು ನಡೀತಾ ಇದೆ ಅಂತ? ಕೃಷ್ಣ, ಕಿರಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ನಮ್ರತ. ಎಸ್ ಕಿರಣ, ರಮೇಶ್ ಮನವೊಲಿಸೋಕೆ ಯಾವ ರೀತಿ ಕಸರತ್ತು ನಡೀತಾ ಇದೆ ಅಂತ? ಎಸ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಪ್ರಯತ್ನಿಸ್ತೀವಿ. ಎಸ್ ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಇವತ್ತು ಸಂಸದ ಬಿವಿ ನಾಯಕ್ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಸಾಹುಕಾರ್ ಜೊತೆ ಬಿವಿ ನಾಯಕ್ ಚರ್ಚೆ ಕೂಡ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ನೀವು ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅನ್ನುವಂಥದ್ದನ್ನ ಇವತ್ತು ಬಿವಿ ನಾಯಕ್ ರಮೇಶ್ ಜಾರಕಿಹೊಳಿ ಅವರನ್ನ ಮನವಿ ಮಾಡಿಕೊಂಡಿದ್ದಾರೆ. ಸೊ ರಮೇಶ್ ಭೇಟಿ ಬೆನ್ನಲ್ಲೇ ಬಿವಿ ನಾಯಕ್ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಅವರು ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ರೆಬೆಲ್ ರಮೇಶ್ ಜಾರಕಿಹೊಳಿ ಭೇಟಿ ಬಳಿಕ ಸಿಎಂ ಅನ್ನ ಬಿವಿ ನಾಯಕ್ ಭೇಟಿ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಸಿಎಂಗೆ ಹೇಳ್ತಿದ್ದಾರೆ. ಸೊ ಸಂಧಾನ ಸಭೆಯಲ್ಲಿ ನಡೆದಂತಹ ಮಾಹಿತಿ ಬಗ್ಗೆ, ಏನೆಲ್ಲ ಮಾತುಕತೆ ನಡೀತು ಅನ್ನುವಂಥದ್ರ ಬಗ್ಗೆ ಅವರು ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಬಿವಿ ನಾಯಕ್ ಮುಂದೆ ಬೇಡಿಕೆ ಏನಾದರೂ ಮುಂದಿಟ್ರ ಅಥವಾ ಸಾಹುಕಾರ ಮೌನಕ್ಕೆ ಶರಣಾದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಿದೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಎಸ್ ಕಿರಣ, ರಮೇಶ್ ಮನವೊಲಿಸೋಕೆ ಯಾವೆಲ್ಲ ರೀತಿ ಕಸರತ್ತು ನಡೀತಾ ಇದೆ ಅಂತ? ನಮ್ರತಾ, ಈಗಾಗಲೇ ಬಿವಿ ನಾಯಕ್ ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡಬೇಡಿ, ನಿಮಗೆ ಏನೇ ಅಸಮಾಧಾನ ಇದ್ರೂ ಪಕ್ಷದಲ್ಲಿ ಮಾತನಾಡಿ, ಅದನ್ನ ನಾನು ನಿಂತು ಏನು ಬಗೆಹರಿಸ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಆದರೆ ನಮಗೆ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಬಿವಿ ನಾಯಕ್ ಅವರ ಹೇಳಿಕೆಗೂ ಸಹ ರಮೇಶ್ ಜಾರಕಿಹೊಳಿ ಮೌನವನ್ನ ಮುರಿದಿದ್ದಾರೆ, ಅಂದ್ರೆ ಮೌನ ವಹಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತಹದ್ದು. ನಿಮಗೆ ಕಾಂಗ್ರೆಸ್ ನಿಂದ ಆಗಿರುವಂತಹ ಅನ್ಯಾಯ ಏನಾದ್ರೂ ಇದ್ರೆ ಅದನ್ನ ನಾನು ಜೆಡಿಎಸ್ ನಿಂದ ಪರಿಹರಿಸುವಂತಹ ಒಂದು ಕೆಲಸವನ್ನ ಮಾಡಬಹುದು, ಕುಮಾರಸ್ವಾಮಿ ಅವರು ಈಗಾಗಲೇ ನಿಮ್ಮ ಬಗ್ಗೆ ಮಾತುಕತೆಯನ್ನ ನಡೆಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ಬಿವಿ ನಾಯಕ್ ಅವರು ನೀಡ್ತಾರೆ. ಆದ್ರೆ ಬಿವಿ ನಾಯಕ್ ಅವರ ಹೇಳಿಕೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ರಮೇಶ್ ಜಾರಕಿಹೊಳಿ ಅವರು ನೀಡೋದಿಲ್ಲ, ಅಂದ್ರೆ ಅಲ್ಲೂ ಸಹ ಅವರು ಮೌನವಾಗೇ ಇದ್ದಾರೆ. ಅದಾದ ನಂತರ ಈಗ ಕುಮಾರಸ್ವಾಮಿ ಅವರ ನಿವಾಸ ಅಂದ್ರೆ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿರುವಂತಹದ್ದು ಬಿವಿ ನಾಯಕ್ ಅವರು. ಈಗ ಕುಮಾರಸ್ವಾಮಿ
ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನ ಮುಂದುವರಿಸಿದ್ದಾರೆ ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬಳಿ ಯಾವ ರೀತಿಯಾದಂತಹ ಒಂದು ಕಾನ್ವರ್ಸೇಷನ್ ಆಯ್ತು ಆ ಎಲ್ಲಾ ಮಾಹಿತಿಯನ್ನು ಸಹ ಈಗ ಕುಮಾರಸ್ವಾಮಿ ಅವರಿಗೆ ಬಿವಿ ನಾಯಕ್ ಅವರು ನೀಡ್ತಾ ಇರುವಂತದ್ದು ನಮ್ರತ ಎಸ್ ಫೈನಲಿ ಈ ಸಂಧಾನ ಸಭೆಯಲ್ಲಿ ಏನಾಯ್ತು ಅಂತ ನಮ್ರತ ಈಗ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಷನ್ ಅನ್ನ ರಮೇಶ್ ಜಾರಕಿಹೊಳಿ ಅವರು ಕೊಡ್ತಿಲ್ಲ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಈಗಾಗಲೇ ಕುಮಾರಸ್ವಾಮಿ ಅವರು ರಮೇಶ್ ಜಾರಕಿಹೊಳಿ ಸುತ್ತ ಇರುವಂತಹ ಬಣ ಯಾವುದು ಜೊತೆಗೆ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಮತ್ತೊಮ್ಮೆ ಈಗಾಗ ಏನು ಬಿವಿ ನಾಯಕ್ ಅವರನ್ನ ಕರೆಸಿಕೊಂಡು ಮಾತುಕತೆಯನ್ನ ಮುಂದುವರಿಸಿರುವಂತಹದ್ದು ನಮ್ರತ ಓಕೆ ಧನ್ಯವಾದ ಕಿರಣ ತಮ್ಮೆಲ್ಲ